ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾವೆ. ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡೂ ಕಡೆ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ, ಅಂದರೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಚರ್ಚೆಯಾಗಿದೆ. ಸರ್ಕಾರ ಎಲ್ಲಿ ಎಡವುತ್ತಾ ಇದೆ ಅಂತ ಬಿಜೆಪಿ ನಾಯಕರು ಭಾಷಣವನ್ನು ಕೂಡ ಮಾಡಿದ್ದಾರೆ. ಈ ಮಧ್ಯೆ ಮತ್ತೊಂದು ಬೆಳವಣಿಗೆಯಾಗಿದೆ. ಬೆಂಗಳೂರಿನ ಪ್ರಭಾವಿ ರಾಜಕೀಯ ನಾಯಕರಾಗಿರುವಂಥ ಮಾಜಿ ಸಚಿವ ಗೋಪಾಲಯ್ಯ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ವಿಚಾರ ಇದು ಇವತ್ತು ಇಡೀ ದಿನ ಸದ್ದು ಮಾಡಿದೆ. ಮಾಜಿ ಸಚಿವರಿಗೆ ಮಾಜಿ ಕಾರ್ಪೊರೇಟರ್ ಜೀವ ಬೆದರಿಕೆ ಹಾಕಿದ್ದಾರೆ. ಮಾಜಿ ಸಚಿವರಿಗೆ ರಾಜ್ಯದಲ್ಲಿ ಸೂಕ್ತ ರಕ್ಷಣೆ ಇಲ್ಲದಂತಾಯ್ತಾ ಅನ್ನೋ ಪ್ರಶ್ನೆ. ಮಾಜಿ ಸಚಿವ ಬಿಜೆಪಿ ಶಾಸಕ ಕೆ ಗೋಪಾಲಯ್ಯ ಅವರಿಗೆ ಬೆದರಿಕೆ ಹಾಕಲಾಗಿದೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿರುದ್ಧ ಈ ಆರೋಪ ಕೇಳಬಂತು. ಪದ್ಮರಾಜ್ ವಿರುದ್ಧ ಗೋಪಾಲಯ್ಯ ದೂರು ಕೊಟ್ಟಿದ್ದೂ ಆಯಿತು, ಕಾಮಾಕ್ಷಿಪಾಳ್ಯ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದೂ ಆಯಿತು. ಆನಂತರ ಪದ್ಮರಾಜ್ ಕೂಡ ಒಂದಿಷ್ಟು ಮಾತನಾಡಿದರು. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ಗೆ ಜಾಮೀನು ಕೂಡ ಮಂಜೂರಾಗಿದೆ. 39ನೇ ACMM ಕೋರ್ಟು ಜಾಮೀನು ಮಂಜೂರು ಮಾಡಿದೆ. ಸೊ ಇದು ಚರ್ಚೆಗೆ ಸಹಜವಾಗಿ ಕಾರಣ ಆಗಿದೆ. ಒಬ್ಬ ಪ್ರಭಾವಿ ನಾಯಕನಿಗೆ ಒಬ್ಬ ವ್ಯಕ್ತಿ ಕೊಲೆ ಬೆದರಿಕೆ ಹಾಕ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ ಅಂತಾದರೆ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಕತೆ ಏನು ಅನ್ನೋ ಪ್ರಶ್ನೆ ರೈಸ್ ಆಗೋದಕ್ಕೆ ಕಾರಣ ಆಗಿದೆ. ರಾತ್ರಿ 11:01 ಬಸವೇಶ್ವರನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಅಣಕ್ಕೆ ಬೇಡಿಕೆ ಇಡ್ತೇನೆ, ನಾನು ಯಾವ ನಿನಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಹಾಕ್ತೇನೆ, ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತೇನೆ. ಅತ್ಯಂತ ಕೆಟ್ಟದಾದ ಅವ್ಯಾಜ್ಯ ಶಬ್ದಗಳಿಂದ, ಅದು ನಾನು ಮಾಧ್ಯಮದ ಮುಂದೆ ಹೇಳಕ್ಕಾಗೋದಿಲ್ಲ, ಅತ್ಯಂತ ಕೆಟ್ಟ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿದ್ದಾನೆ. ಅದಾದ ನಂತರ 6 ನಿಮಿಷ ಆದಮೇಲೆ ನಾನೇ ಫೋನ್ ಕಟ್ ಮಾಡಿ ಕಾಲ್ ಮಾಡೋದು ಅವನು, ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು DCP ಅವರಿಗೆ, ACP, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅಂತಕ್ಕಂಥದಕ್ಕೆ ಹೇಳಿದ್ದೇನೆ. ACP ಅವರು, ಸರ್ಕಲ್ ಇನ್ಸ್ಪೆಕ್ಟರ್, DCP ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ ಅಲ್ಲಿ ಏನೇನಾಗಿದೆ, ನಿನ್ನೆ ರಾತ್ರಿಯಿಂದ ಅಂತಕ್ಕಂಥದ್ದು ಇದಾಗಿದೆ. ಪಕ್ಷೆ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಈ ಥರ ಹಿಂದೆ ಅನೇಕ ಶಾಸಕರಿಗೆ ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ಪಕ್ಷೆ ವಿಧಾನಸಭೆಯಲ್ಲಿ ಇವತ್ತು ದನಿಗೂಡಿಸ್ತಾರೆ. ನನ್ನಿಂದ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ಅನುಕೂಲ ಅಂತಂದ್ರೆ ಅವ್ರ ಮಗಳಿಗೆ ಕೆಲಸ ಕೊಡ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಹಿಂದೆ ಇದ್ದವರು ಸಹಾಯ ಮಾಡಿದ ಕೆಲಸ ಕೊಡಿಸ್ಕೊಟ್ಟಿದ್ದೀನಿ. ಅವ್ರ ಮೆಡಿಕಲ್ ಸೀಟ್ನ ಫೀಸ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಆದಷ್ಟು ಚುಂಚಿನಿರಲಿ ನಾನೇ ಸ್ವಾಮೀಜಿಯವ್ರ ಹತ್ರ ಹೋಗಿ ಅವರಿಗೆ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ. ಇದನ್ನು ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ. ರಾತ್ರಿ ಆ ನಡೆದಂಥ ಘಟನೆಯಲ್ಲಿ ಅವರ ಪತ್ನಿಯವರು ಫೋನ್ ಮಾಡ್ತಾರೆ, ಇದನ್ನ ಇಲ್ಲ ತಪ್ಪಾಯಿತು, ಇದನ್ನ ರಾತ್ರಿ ಕುಡಿದ್ಬಿಟ್ಟಿದ್ರು ಇದು ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಬೆಳಗ್ಗೆ ಅವ್ರ ಮಗಳು ಬಂದು ನನ್ನ ಹತ್ರ ತಪ್ಪಾಯಿತು ಅಂಕಲ್ ಅಂತಕ್ಕಂಥದ್ದು ಕೇಳಿದಾಗ ನಾನು ಫೋನ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ನೀವು ಅನ್ನ ಕೊಟ್ಟಿರೋದು ನೀವೇ, ನಮಗೆ ಇದನ್ನ ಕೆಲಸ ಕೊಡಿಸಿದ್ರೆ ನೀವು ನಮ್ಮ ತಂದೆ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತೀವಿ ಅಂತಕ್ಕಂಥದ್ದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ವಾಪಸ್ ತಾಣಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಆ ಮಗುಗೆ ಇದು ಹೇಳಿ ಕಳಿಸ್ತೀನಿ. ಇಲ್ಲ ಅವ್ರು ಮಾತಾಡಿರ್ತಕ್ಕಂಥ ರೀತಿ ನಮಗೆ ನಮ್ಮ ಕುಟುಂಬಕ್ಕೆ ನೋವು ತಂದಿದೆ ಅಂತಕ್ಕಂಥ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಪದ್ಮರಾಜ್ ಅವ್ರ ನಂಬರಿಂದನೇ ಫೋನ್ ಮಾಡಿ, ಮಾಜಿ ಕಾರ್ಪೊರೇಟರ್. ಪಕ್ಷ ನಾನು ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೆ ಇದನ್ನು ಮಾಡಿದ್ದಾನೆ, ಅನೈತಿಕವಾಗಿ ಕ್ಲಬ್ ನಡೆಸ್ತಕ್ಕಂಥದ್ದು. ಈಗಾಗಲೇ ಬಸವೇಶ್ವರನಗರ ಠಾಣೆಗಳೇ ಅನೇಕ ಕೇಸ್ಗಳು ದಾಖಲಾಗಿದೆ ಇದನ್ನ. ಪಕ್ಷ ನನ್ನಂತ ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ, ಅವರಿಗೆ ಧೈರ್ಯ ಇಲ್ಲದೆ ಅದನ್ನ ಕೊಟ್ಟಿರಲಿಲ್ಲ. ಪಕ್ಷ ಇವತ್ತು ಅದನ್ನ ವಿಧಾನಸಭೆಯಲ್ಲಿ ದನಿಗೂಡಿಸ್ತಾರೆ. ಇದು ಗೋಪಾಲಯ್ಯ ಅವರ ವರ್ಷನ್. ಇದನ್ನ ನೀವು ಈಗಾಗಲೇ ಕೇಳಿಸ್ಕೊಂಡ್ರಿ. ಇದಕ್ಕೆ ಪ್ರತಿಯಾಗಿ ತನ್ನ ಆಯಾಮವನ್ನ ಕೂಡ ಪದ್ಮರಾಜ್ ಹೇಳ್ಕೊಂಡಿದ್ದಾರೆ. ಆ ಡೀಟೇಲ್ ಆಮೇಲೆ ನೋಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ವಿಚಾರ ಏನಿದೆ, ಕೊಲೆ ಬೆದರಿಕೆ ಹಾಕಿದ್ರು ನನಗೆ ಅನ್ನೋ ವಿಚಾರ ಏನಿದೆ, ಇದು ಇವತ್ತು ಸೆಷನ್ನಲ್ಲೂ ಕೂಡ ಸದ್ದು ಮಾಡಿದೆ. ಕಲಾಪದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು. ಪ್ರಮುಖವಾಗಿ ಸದನದಲ್ಲಿ ನನಗೆ ಕೊಲೆ ಬೆದರಿಕೆ ಇದೆ ಅನ್ನೋ ವಿಚಾರವನ್ನು ಗೋಪಾಲಯ್ಯ ಪ್ರಸ್ತಾಪ ಮಾಡಿದರು. ವಿಧಾನಸಭೆಯಲ್ಲಿ ತಾವೇ ವಿಚಾರವನ್ನು ಪ್ರಸ್ತಾಪಿಸಿದರು. ಅಂದರೆ ಸ್ಪೀಕರ್ ಗಮನಕ್ಕೆ ತಂದರು ಇದನ್ನು. ಬಿಜೆಪಿ ಶಾಸಕ ಗೋಪಾಲಯ್ಯ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರಕ್ಕೆ ವಿಪಕ್ಷ ನಾಯಕ R. ಅಶೋಕ್ ಅವರು ಕೂಡ ಧ್ವನಿಗೂಡಿಸಿದರು. ಪದ್ಮರಾಜ್ ಅವರನ್ನು ಅರೆಸ್ಟ್ ಮಾಡಿ, ಇಲ್ಲದೇ ಇದ್ದರೆ ಇನ್ಸ್ಪೆಕ್ಟರನ್ನು ಅಮಾನತು ಮಾಡಿ, ಸಸ್ಪೆಂಡ್ ಮಾಡಿ ಅಂತ ಸ್ಪೀಕರ್ ಸೂಚನೆಯನ್ನು ಕೊಟ್ಟರು. ರಾಜ್ಯ ಸರ್ಕಾರಕ್ಕೆ ಖಡಕ್ ಸೂಚನೆಯನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕೊಟ್ಟರು ಸ್ಪೀಕರ್ UT ಖಾದರ್.
ಹಾಗಿದ್ರೆ ಸೆಷನ್ನಲ್ಲಿ ಏನಾಯಿತು ಈ ವಿಚಾರಕ್ಕೆ ಸಂಬಂಧಿಸಿ ನೋಡೋಣ. ಬಸವೇಶ್ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ಅಂತ, ಒಂದು ಗಂಟೆ ಒಂದು ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಹಣಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಹೇಳ್ತೀನಿ ನಿನ್ನೆ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು. ಇದನ್ನ ಬಹುಶಃ ಈ ಸಭೆನಲ್ಲಿ ಅವ್ನು ಮಾತಾಡಿರ್ತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿ ನಿನ್ನ ಮನೆ ಹತ್ರ ಕಳಿಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ, ಬೆದರಿಕೆ ಹಾಕ್ತೇನೆ, ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕ್ತೇನೆ. ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲ ಹಾಕಿರ್ತಕ್ಕಂಥದ್ದು ಅವನು. ಅವನು ರಾತ್ರಿ ಇವತ್ತಾಯ್ತು ಅಂತಂದ್ರೆ ಕುಡ್ದು ಮದ ಏರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅವನು ಕ್ಲಬ್ಗಳು ನಡೆಸ್ತಾನೆ, ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ. ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನ ಮಾಡಿದ್ದಾವೆ. ಅವರ ಮೆಡಿಕಲ್ ಸೀಟ್ ಕೊಡ್ತಕ್ಕಂತಿರ್ಬೋದು, ಕೆಲಸ ಕೊಡ್ತಕ್ಕಂತಿರ್ಬೋದು, ನನ್ನಿಂದ ಸಹಾಯವನ್ನ ಪಡೆದಿದ್ದಾರೆ. ರಾತ್ರಿ ಮಾಡಿರ್ತಕ್ಕಂಥ ಅವನ ಪದ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು, ಬರೀ ನನ್ನೊಬ್ಬನಿಗೆ ಹಾಕಿಲ್ಲ. ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ, ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸ್ಬೇಕು, ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯನ ಪಡ್ತಾನೆ. ಅಂಥವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಆ ಮೇಲೆ ಸೂಕ್ತವಾದ ಕ್ರಮವನ್ನು ತಾಂಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತೇನೆ. ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳ್ಕೊಂತೇನೆ. ಇಲ್ಲಾಂದ್ರೆ ಯಾವ ಗಳಿಗೆಲ್ಲ ಅದು ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಹಲ್ಲೆ ಮಾಡಿಸ್ತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೋಪಾಲಯ್ಯನವರು ಇವತ್ತು ಬಹಳ ನೋವಿನಿಂದ ಅವರು ಈ ಮಾತುಗಳನ್ನ ಹೇಳಿದ್ದಾರೆ. ಗೋಪಾಲಯ್ಯನವರು ಒಬ್ಬರೇ ಅಲ್ಲ, ಅವರ ಶ್ರೀಮತಿಯವರು ಕೂಡ ಮೇಯರ್ ಆಗಿದ್ರು ಅಲ್ಲ, ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರ ಇಡೀ ಕುಟುಂಬ ರಾಜಕಾರಣದಲ್ಲಿದೆ. ಸೊ ಅಂತ ವ್ಯಕ್ತಿಗಳಿಗೆ ಈ ತರ ಬೆದರಿಕೆ ಹಾಕುವಂಥದ್ದು, ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ, ಅದನ್ನ ಇಳಿಲಿ ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನ್ ಏನಾನ ರೂಲ್ಸ್ ಇದೆಯಾ? ಅಲ್ಲಲ್ಲ, ನನ್ಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ, ಹಂಗೇನ ರೂಲ್ಸ್ ಇದೆಯಾ? ಕುಡ್ದಾದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಶೆ ಇಳಿದ ಮೇಲೆ ಕೇಸ್ ಹಾಕೋದು ಏನಾನ ಇದೆಯಾ? ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ. ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆಯಾನೋ, ದೂರ ಇದ್ದಿದ್ರೆ ಪರವಾಗಿಲ್ಲ, 0.5 kilometer ಇಲ್ಲ, 100 meter ಇಲ್ಲ ಪೊಲೀಸ್ ಸ್ಟೇಷನ್ಗೂ, ಅಲ್ಲಿ ಅಷ್ಟು ಹತ್ರ ಇದ್ರು ಕೂಡ ಈ ತರ ಅವ್ನ ನಿಶೆ ಇಳಿಲಿ ಅದಾದ್ಮೇಲೆ ಕರ್ಕೊಂಬರೋಣ ಅಂದ್ರೆ ಏನ್ ರಾಜಾತಿಥ್ಯ ಕೊಟ್ಟಾಗ ಆಗ್ತದೆ? ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವ್ರು ಕೇಳೋದು, ಪಾರ್ಟಿಯಲ್ಲಿ ನಡೆಯುತ್ತೆ, ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ನಾವು ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲರೂ ಏನ್ ಹೇಳೋದು, ನಾನೇ 25 ವರ್ಷ ಇರ್ತೀನಿ ಅಂತ. ಕಳೆದ 30 ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ. ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗೇ ಇರ್ತದೆ. ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿರುವಂತ ರಕ್ಷಣೆ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತೀರಿ, ಲಕ್ಷಾಂತರ ಓಟ್ ತಗೊಂಡು ಎಲೆಕ್ಟ್ ಆಗ್ತೀರಿ, ಈ ಸಾಮಾಜಿಕ ಇದರಲ್ಲಿ ಇರ್ತೀರಿ, ನಮ್ಮ ಮೇಲೇನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು. ಇವತ್ತು ನನಗಾಗ್ಬೋದು, ಇವತ್ತು ಇನ್ನೊಬ್ಬರಿಗಾಗ್ಬೋದು, ಎಲ್ಲರೂ ಕಾಮನ್. ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು. ಗೋಪಾಲಯ್ಯನವರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿಪಾರು ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ಲ. ನೆಕ್ಸ್ಟ್ ಯಾರೇ ಇದಾದ್ರು ಕೂಡ, ಯಾವುದೇ ಪಾರ್ಟಿಯವರಾದ್ರೂ ಕೂಡ ಇದೇ ಮಾಡಲ್ಲ ಅನ್ನ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ. ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಸದನದಲ್ಲಿ ಬಹಳ ಗಂಭೀರವಾಗಿ ನಾವು ತೆಗೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ಶಾಸಕರ ಮೇಲೆ ಈ ರೀತಿ ಒಬ್ಬರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ 2-3 ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು. ಒಂದು ಅವರ ಮೇಲೆ ಯಾಕಂದ್ರೆ ಕಾನೂನು ಪ್ರಕಾರ ಏನು ಇದೆಯಾ ಆ ಕ್ರಮ ತಗೊಳ್ಬೇಕು. ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ಹೇಳ್ಬೇಕಾಗ್ತದೆ. ಒಂದು ಇಮ್ಮಿಡಿಯೇಟ್ ಅವ್ನು ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ, ಅಥವಾ ಅಲ್ಲಿ ಯಾರು ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು, ಯಾರಲ್ಲೊಂದು ಆಗ್ಬೇಕು. ಅವ್ನು ಯಾವುದು ಬರಲಿ ಬಂದು ಕೂತ್ಕೊಂಡಲ್ಲಿ ಆಗುವಂಥ ವಿಚಾರ ಇಲ್ಲ. ನಾನು ಎಲ್ಲರಿಗೂ ಕೂಡ ಇದೇ ಬಂದು ಬಿಟ್ಟರೆ ಏನು ಪರಿಸ್ಥಿತಿ ಏನಾಗ್ಬೋದು? ಸೊ ವಿ ಹ್ಯಾವ್ ಟು ಬಿ ತಾವೊಂದು ಗೌರ್ಮೆಂಟ್ ಆಗಿ ಭಾಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡಬೇಕು ಇವತ್ತು ಆಯ್ತಲ್ಲ, ಯಾವುದೇ ಆಂಟಿ ರೌಡಿ ಅವರ. ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಚರ್ಚೆ ನಡೆಯೋ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಇರಲಿಲ್ಲ ಹೌಸಲ್ಲಿ.
ಸ್ಪೀಕರ್ ಸೂಚನೆ ಕೊಡೋ ಸಂದರ್ಭದಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗ ಅಲ್ಲಿ ಇರಲಿಲ್ಲ. ಆ ನಂತರ ಗೃಹ ಸಚಿವರು ಬಂದರು ಸೆಷನ್ನಲ್ಲಿ, ಅಂದರೆ ಕಲಾಪದಲ್ಲಿ ಭಾಗಿಯಾಗೋದಕ್ಕೆ ಬಂದರು. ಅಲ್ಲಿ ತನಕ ಅವರು ಮೇಲ್ಮನೆಯಲ್ಲಿದ್ದರು, ನಂತರ ವಿಧಾನಸಭೆಗೆ ಬಂದರು. ಆ ಸಂದರ್ಭದಲ್ಲಿ ಸ್ಪೀಕರ್ ಆದೇಶದ ಕೆಲ ಹೊತ್ತಲ್ಲೇ ಗೃಹ ಸಚಿವರು ಕಲಾಪಕ್ಕಾಗಮಿಸಿದರು. ಕಲಾಪದಲ್ಲಿ ಪ್ರಕರಣದ ಬಗ್ಗೆ ಉತ್ತರ ಕೊಡ್ತಾ ಇದ್ರು ಡಾಕ್ಟರ್ ಜಿ ಪರಮೇಶ್ವರ್. ಶೀಘ್ರದಲ್ಲೇ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ವೇಳೆ ಬಿಜೆಪಿ ನಾಯಕರು ಕೇಳಿದ್ದೇನು ಅಂತಂದರೆ, ಶೀಘ್ರದಲ್ಲೇ ಅಥವಾ ಮನೆಯ ಹೊರಗಿದ್ದಾರೆ ನಮ್ಮ ಪೊಲೀಸರು, ಇನ್ನೇನು ಅರೆಸ್ಟ್ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳ್ತಾರೆ. ಆಗ ಬಿಜೆಪಿ ನಾಯಕರು ಕೇಳ್ತಾರೆ, ಏನು ಅವರಿಗೆ ಗಾರ್ಡ್ ಆಫ್ ಆನರ್ ಏನಾದರೂ ಕೊಡೋದಕ್ಕಿದೆಯಾ ನೀವು, ಅಂದರೆ ಸಕಲ ಮರ್ಯಾದೆಯೊಂದಿಗೆ ಏನಾದರೂ ಅರೆಸ್ಟ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಮಾಹಿತಿ ಸಿಗುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಮೊಬೈಲ್ ಮುಖಾಂತರ ಸಂದೇಶ ನೋಡ್ತಾರೆ, ಇಲ್ಲ ಆತ ಅರೆಸ್ಟ್ ಆಗಿದ್ದಾನೆ, ಆತನನ್ನು ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ವಿಧಾನಸಭೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟರು. ಪರಮೇಶ್ವರ್ ಮಾತನಾಡಿದ್ದನ್ನು ನೋಡೋಣ. ಇಲ್ಲ ಈಗ ಆಯಿತು, ಕಂಪ್ಲೇಂಟ್ ಆದಮೇಲೆ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಏನಪ್ಪ ಅಂದರೆ, ಅವ್ರಿಗೆ ನೀವು ಹೇಳಿದಲ್ಲ ಆಗ ಕುಡಿದು ಮಲಗಿದ್ದಾರೆ ಅಂತ ಹೇಳಿದರು ಅಂತ ಗೊತ್ತಿಲ್ಲ ನನಗೆ. ಆದರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೋದು ತಗೊತೀವಿ. ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ, ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಅಧ್ಯಕ್ಷರ ಹಿಂದೆ ಕೂಡ ಕೇಸ್ ಇದೆ. ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೂ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ. ಅದು ನೀವು ಕನ್ಫರ್ಮ್ ಮಾಡಬೇಕು ಅದನ್ನು. ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಅರೆಸ್ಟ್ ಮಾಡಿದ್ದಾರೆ ಅಂತ ಮೆಸೇಜ್ ಬಂದಿದೆ, ಮುಂದೆ ಕ್ರಮ ತಗೊಳ್ತೀವಿ. ಮಾಜಿ ಸಚಿವ ಗೋಪಾಲಯ್ಯ ಅವರಿಗೆ ಬೆದರಿಕೆ ಹಾಕಿದಂಥ ಪದ್ಮರಾಜ್ ಯಾರು ಅನ್ನೋದು ಕೂಡ ಗಮನಿಸಬೇಕಾದಂಥ ವಿಚಾರ. ಹಾಗಿದ್ರೆ ಪದ್ಮರಾಜ್ ಯಾರು, ಅವರ ರಾಜಕೀಯ ಹಿನ್ನೆಲೆ ಏನು ನೋಡ್ಬಿಡೋಣ. ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ವಾರ್ಡ್ ಸಂಖ್ಯೆ 100, BBMPಯ ವಾರ್ಡ್ ಸಂಖ್ಯೆ 100ರ ಮಾಜಿ ಕಾರ್ಪೊರೇಟರ್ ಈ ಪದ್ಮರಾಜ್. 1996ರಲ್ಲಿ ಮೊದಲ ಬಾರಿಗೆ BBMPಗೆ ಸದಸ್ಯರಾಗಿ ಆಯ್ಕೆಯಾದರು, ಸ್ವತಂತ್ರ ಅಭ್ಯರ್ಥಿಯಾಗಿ ಪಾಲಿಕೆಗೆ ಆಯ್ಕೆಯಾದರು ಪದ್ಮರಾಜ್. 2001ರಲ್ಲಿ BJPಗೆ ಸೇರ್ಪಡೆಯಾದರು, ಆಗ ಅವರ ಪತ್ನಿ ಕಾರ್ಪೊರೇಟರ್ ಆಗ್ತಾರೆ. ಈ ಪತ್ನಿಯನ್ನು ಯಾಕೆ ನಿಲ್ಲಿಸ್ತಾರೆ ಅಂತಂದರೆ, ಈ ಮೀಸಲಾತಿಗಳೆಲ್ಲ ಬದಲಾದರೆ ವಾರ್ಡಲ್ಲಿ ಒಂದು ವೇಳೆ ಮೀಸಲಾತಿ ಚೇಂಜ್ ಆಯಿತು ಅಂತಂದರೆ ತನ್ನ ಪತ್ನಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋದು ಬೆಂಗಳೂರಿನ ಸಂಪ್ರದಾಯ. ಅದು ಬೆಂಗಳೂರು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅದೇ ರೀತಿ ಮಾಡ್ತಾರೆ ರಾಜಕೀಯ ನಾಯಕರು. ಬಸವೇಶ್ವರನಗರದ ಕಾರ್ಪೊರೇಟರ್ ಆಗಿದ್ದರು ಅವರ ಪತ್ನಿ ಉಮಾವತಿ. 2006ರಲ್ಲಿ ಎರಡನೇ ಬಾರಿಗೆ ಪದ್ಮರಾಜ್ ಮತ್ತೆ ಕಾರ್ಪೊರೇಟರ್ ಆದರು, ಬಸವೇಶ್ವರನಗರದ ಕಾರ್ಪೊರೇಟರ್ ಆಗಿ ಮತ್ತೆ ಆಯ್ಕೆಯಾದರು. 2006ರಲ್ಲಿ BBMP ಮಾರುಕಟ್ಟೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರೂ ಆಗಿದ್ದರು. 2015ರಲ್ಲಿ ಪದ್ಮರಾಜ್ ಪತ್ನಿ ಉಮಾವತಿ ಮತ್ತೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಲ್ತಾರೆ, ಗೆಲ್ತಾರೆ. ಪತಿ ಮತ್ತು ಪತ್ನಿ ಇಬ್ಬರು ಎರಡೆರಡು ಬಾರಿ BBMPಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಅಲ್ಲಿವರೆಗೆ BJPಯಲ್ಲಿದ್ದವರು 2023ರ ವಿಧಾನಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ BJPಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇದು ಪದ್ಮರಾಜ್ ಅವರ ಹಿನ್ನೆಲೆಯಾಯಿತು. ನೆಕ್ಸ್ಟ್ ಇನ್ನು ಗೋಪಾಲಯ್ಯ ಅವರಿಗೂ ಪದ್ಮರಾಜ್ ಅವರಿಗೂ ಯಾಕೆ ಹಂಗಿದ್ರೆ ಜಗಳ ಆಯಿತು, ಅಥವಾ ಈ ಜಟಾಪಟಿ ಆಗೋದಕ್ಕೆ ಏನು ಕಾರಣ, ಇದನ್ನು ಕೆದಕ್ತಾ ಹೋದರೆ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅದು ಗೋಪಾಲಯ್ಯ ಅವರ ಮಾತಿನಲ್ಲೂ ಕೂಡ ಸೂಕ್ಷ್ಮವಾಗಿ ನೀವು ಒಬ್ಸರ್ವ್ ಮಾಡಿದಿರಿ ಅಂತ ನಾನು ಭಾವಿಸ್ತೀನಿ. ಇಬ್ಬರೂ ಕೂಡ ಸ್ನೇಹಿತರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಸ್ವತಃ ಗೋಪಾಲಯ್ಯ ಹೇಳ್ತಾರೆ, ಆತನಿಗೆ ನಾನು ಅನೇಕ ಸಹಾಯಗಳನ್ನು ಮಾಡಿದ್ದೀನಿ, ಅದರಲ್ಲಿ ಅವರ ಪುತ್ರಿ ಮೆಡಿಕಲ್ ಕಾಲೇಜಿಗೆ ಸೇರೋ ಸಂದರ್ಭದಲ್ಲಿ ಫೀಸ್ ಕನ್ಸೆಷನ್ ಕೊಡಿಸಿದ್ದಿರಬಹುದು ಅಥವಾ ಸೀಟ್ ಕೊಡಿಸಿದ್ದಿರಬಹುದು, ಅದರ ಜೊತೆ ಜೊತೆಗೆ ರಾಜಕೀಯವಾಗಿ ಅವರಿಗೆ ಹೆಲ್ಪ್ ಮಾಡಿದ್ದಿರಬಹುದು, ಇದೆಲ್ಲವೂ ಮಾಡಿದ್ದೀನಿ ನಾನು ಅಂತ. ಆ ಕಾರಣಕ್ಕಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಬ್ಬರೂ ಕೂಡ ಸ್ನೇಹಿತರು ಅಂತ. ಆ ಸ್ನೇಹ ಈಗ ಬೆದರಿಕೆಯಲ್ಲಿ ಅಂತ್ಯ ಆದಂಗೆ ಕಾಣಿಸ್ತಾ ಇದೆ. 1996ರಲ್ಲಿ ಇಬ್ಬರೂ ಕೂಡ ಈ ರಾಜಕೀಯ ಜರ್ನಿ ನೋಡಿದರೂ ಕೂಡ 1996ರಲ್ಲಿ ಇಬ್ಬರು ಒಟ್ಟಿಗೆ ಕಾರ್ಪೊರೇಟರ್ ಆದವರು, ಇಬ್ಬರ ರಾಜಕೀಯ ಜೀವನವೂ ಕೂಡ ಒಟ್ಟಿಗೆ ಶುರುವಾಯಿತು. ಗೋಪಾಲಯ್ಯ ಕೂಡ ಕಾರ್ಪೊರೇಟರ್ ಆಗಿ MLA ಆಗಿದ್ದ ನಂತರ ಆಗಿನಿಂದಲೂ ಕೂಡ ಇಬ್ಬರ ನಡುವೆ ಸ್ನೇಹ ಇದೆ, ನಿರಂತರ ಸಂಪರ್ಕವೂ ಇತ್ತು. ಇನ್ನು ಒಂದು ಆರೋಪದ ಪ್ರಕಾರ, ಈ ಪದ್ಮರಾಜ್ ಅವರು ಮಾಡ್ತಾ ಇರೋ ಆರೋಪ ಪ್ರಕಾರ, ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಿಸುವಂಥ ಭರವಸೆ ಕೊಟ್ಟಿದ್ದರು ಗೋಪಾಲಯ್ಯ ಅಂತ ಒಂದು ಆರೋಪ. ರಾಜಾಜಿನಗರ ಕ್ಷೇತ್ರದ ಟಿಕೆಟನ್ನು ನಿನಗೆ ಕೊಡಿಸ್ತೀನಿ ಅಂತ ನನಗೆ ಭರವಸೆ ಕೊಟ್ಟಿದ್ರು ಅಂತ ಪದ್ಮರಾಜ್ ಹೇಳ್ಕೊಡ್ತಾರೆ. ಒಂದು ವೇಳೆ ಸುರೇಶ್ ಕುಮಾರ್ ಅವರಿಗೆ ಟಿಕೆಟ್ ಸಿಗದೇ ಇದ್ದರೆ, ನಿಮಗೆ 2023ರ ಚಿತ್ರಣ ನೆನಪಿರಬಹುದು ಅಂತ ನಾನು ಭಾವಿಸ್ತೀನಿ,
ಆಗ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗಲಿಲ್ಲ, ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಸಿಗಲಿಲ್ಲ ಬಿ ಜೆ ಪಿಯಲ್ಲಿ. ಆ ಪಟ್ಟಿಯಲ್ಲಿ ಸುರೇಶ್ ಕುಮಾರೂ ಇದ್ದಾರೆ ಅಂತ ಭಾವಿಸಲಾಗಿತ್ತು. ಒಂದು ವೇಳೆ ಸುರೇಶ್ ಕುಮಾರ್ಗೆ ಟಿಕೆಟ್ ಸಿಗದೇ ಇದ್ರೆ ನಿನಗೆ ಟಿಕೆಟ್ ಕೊಡಿಸ್ತೀನಿ ರಾಜಾಜಿನಗರ ಕ್ಷೇತ್ರದಿಂದ ಅಂತ ಗೋಪಾಲಯ್ಯ ಭರವಸೆ ಕೊಟ್ಟಿದ್ರು. ಇದಕ್ಕಾಗಿ 15 ಲಕ್ಷ ಪಡೆದಿದ್ದಾರೆ ನನ್ನಿಂದ, ಆ ನಂತರ ನನಗೆ ಟಿಕೆಟ್ ಸಿಗಲಿಲ್ಲ, ಇದು ವಂಚನೆ ಅನ್ನೋದು ಪದ್ಮರಾಜ್ ಅವರ ಆರೋಪ. ಇದೇ ವಿಚಾರವಾಗಿ ಶಾಸಕ ಗೋಪಾಲಯ್ಯ ಅವರಿಗೆ ಪದ್ಮರಾಜ್ ಜೀವ ಬೆದರಿಕೆ ಅಥವಾ ಬೆದರಿಕೆ ಹಾಕಿದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದ, ಈ ಕೇಸಿಗೆ ಸಂಬಂಧಿಸಿದಂತೆ DCP ಗಿರೀಶ್ ಅವರು ಮಾತನಾಡಿದ್ದಾರೆ, ನೋಡೋಣ. ಅದು ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ, ದಾಖಲಿಸ್ಕೊಂಡು ಅವರು ಏನೋ ಯಾರೋ ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನ ಕರ್ಕೊಂಬಂದು ನಾವು ಪೊಲೀಸ್ ಸ್ಟೇಷನ್ ತನಿಖೆ ಮಾಡ್ತಾ ಇದ್ವಿ. ಇಲ್ಲ ಈಗ ನೋಡಿ, ಈಗ ಈಗ ನಾವು FIR ಮಾಡಿಕೊಂಡು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎರಡು ಪಕ್ಷಗಳ ಎರಡು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಯಾರು ಆರೋಪಿ ಇದ್ದಾರೆ ಇಬ್ಬರ ಹತ್ರ ನಾವು ಸ್ಟೇಟ್ಮೆಂಟನ್ನು ತೊಗೊಳ್ತೀವಿ. ಏನು ವಿಚಾರಕ್ಕೆ ಈ ಥರ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತನಿಖೆ ವೇಳೆಯಲ್ಲಿ ನಾವು ನೋಡ್ತೀವಿ. ಇಲ್ಲ ಈಗ ಅದೇ ನಾವು ಅದನ್ನೇ ಹೇಳ್ತೇನೆ, ಜಾಸ್ತಿ ಹೇಳೋದಕ್ಕಾಗಲ್ಲ ಈ ಒಂದು ಸ್ಟೇಜಲ್ಲಿ. ಸದ್ಯಕ್ಕೆ ಈಗ ನಾವೊಂದು ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಬೇಸಿಸ್ ಮೇಲೆ FIR ಮಾಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ನಾವೇನು ಯಾರು ಇದನ್ನು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರನ್ನ ಕರ್ಕೊಂಬಂದಿದ್ದೀವಿ, ಕರ್ಕೊಂಬಂದು ಈಗ ನಾವು ವಿಚಾರಣೆ ಇನ್ನೂ ನಡೀತಾ ಇದೆ. ಪದ್ಮರಾಜ್ ಮೇಲೆ ಕೇಸು ದಾಖಲಾಯಿತು, ಅರೆಸ್ಟ್ ಆದರು. ಅರೆಸ್ಟ್ ಆದ ನಂತರ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಾಯಿತು ಅಥವಾ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಯಿತು. ಅಲ್ಲಿ ಅವರು ಬೇಲು ಕೂಡ ಪಡ್ಕೊಂಡಿದ್ದಾರೆ. ಇದಾದ ತಕ್ಷಣ ರಿಲೀಸ್ ಆದ ಬೆನ್ನಲ್ಲೇ ಪದ್ಮರಾಜ್ ಒಂದು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಆ ಆರೋಪಗಳ ಪೈಕಿ ಅವರು ಬೆಳಗ್ಗೆಯೇ ಹೇಳಿದರು, ಎಲ್ಲರ ವಿಚಾರವನ್ನು ಕೂಡ ನಾನು ಹೇಳ್ಕೊಳ್ತೀನಿ, ಎಲ್ಲರ ಬಣ್ಣ ಬಿಚ್ಚಿಡ್ತೀನಿ ಅಂತ ಹೇಳಿದರು. ಈಗ ಮಾತನಾಡಿದ್ದಾರೆ, ಆರ್ ಅಶೋಕಿಗೂ ಕೂಡ ನಾನು 1 ಕೋಟಿ ಹಣ ಕೊಟ್ಟಿದ್ದೆ. ಈ ಟಿಕೆಟ್ ವಿಚಾರ ಎಲ್ಲ ಸುಳ್ಳು, ಹಣದ ವ್ಯವಹಾರ ಇದ್ದಿದ್ದು ನಿಜ ಅಂತ ಜಾಮೀನು ಪಡ್ಕೊಂಡು ಹೊರಗೆ ಬಂದ ನಂತರ ಪದ್ಮರಾಜ್ ಮಾತನಾಡಿದ್ದಾರೆ. 2010 ಅಶೋಕ್ 1 ಕೋಟಿ ಪಡೆದಿದ್ದರು ನನ್ನಿಂದ, ಆ ನಂತರ ಅಶೋಕ್ ಅವರಿಂದ ಆ ದುಡ್ಡನ್ನು ನಾನು ವಾಪಸ್ ಪಡ್ಕೊಂಡಿದ್ದೀನಿ. ಈ ಗೋಪಾಲಯ್ಯ 15 ಲಕ್ಷ ಪಡ್ಕೊಂಡಿರೋದು ಕಾಂಟ್ರಾಕ್ಟ್ ಕೆಲಸ ಕೊಡೋದಕ್ಕೆ, ಅದಕ್ಕಾಗಿ ಲಂಚ ಪಡೆದಿರು ಗೋಪಾಲಯ್ಯ. ಗೋಪಾಲಯ್ಯ ವಿರುದ್ಧ ಈಗ ಪದ್ಮರಾಜ್ ಈ ಲಂಚದ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಗೋಪಾಲಯ್ಯ ಅವರ ವರ್ಷನ್ನು ನನಗೆ ಬೆದರಿಕೆ ಹಾಕಿದ, ಕೊಲೆ ಬೆದರಿಕೆ ಹಾಕಿದ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ, ಕುಡಿದು ಮಾತನಾಡಿರೋದಿದು. ಕುಡಿದು ಆತ ನನಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಕೂಡ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾನೆ. ಅದರಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರಿಗೂ ಕೂಡ ಆತ ಬೆದರಿಕೆ ಹಾಕಿದ್ದಾನೆ ಅನ್ನೋದು ಗೋಪಾಲಯ್ಯ ಅವರ ಆರೋಪ. ಈ ಕಡೆ ಪದ್ಮರಾಜ್ ಮಾತನಾಡೋ ಸಂದರ್ಭದಲ್ಲಿ, ಈಗ ಜಾಮೀನು ಪಡ್ಕೊಂಡು ಹೊರಗೆ ಬಂದ ನಂತರ ಪದ್ಮರಾಜ್ ಮಾತನಾಡೋ ಸಂದರ್ಭದಲ್ಲಿ ಗೋಪಾಲಯ್ಯ ವಿರುದ್ಧ ಲಂಚದ ಆರೋಪವನ್ನು ಪದ್ಮರಾಜ್ ಮಾಡ್ತಾ ಇದ್ದಾರೆ. ಆ 15 ಲಕ್ಷ ದುಡ್ಡು ನಾನು ಕೇಳಿದ್ದು ಹೌದು, 15 ಲಕ್ಷ ರೂಪಾಯಿ ವಾಪಸ್ ಕೇಳಿದ್ದೀನಿ. ಅದು ಯಾಕೆ ಅಂತಂದರೆ ಕಾಂಟ್ರ್ಯಾಕ್ಟ್ ಅಂದರೆ ಗುತ್ತಿಗೆ ನೀಡೋದಕ್ಕೆ ಲಂಚ ಕೊಟ್ಟಿದ್ದೆ ನಾನು ಗೋಪಾಲಯ್ಯ ಅವರಿಗೆ. ಆ ದುಡ್ಡನ್ನು ನಾನು ವಾಪಸ್ ಕೇಳಿದ್ದೀನಿ ಯಾಕೆ ಅಂತಂದರೆ ಅವರು ಕಾಂಟ್ರ್ಯಾಕ್ಟ್ ಕೊಡಿಸ್ಲಿಲ್ಲ, ನನಗೆ ಗುತ್ತಿಗೆ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಕೊಟ್ಟ ದುಡ್ಡನ್ನು ವಾಪಸ್ ಕೇಳಿದ್ದೀನಿ, ಅದೇನು ತಪ್ಪು ಅಂತ ಪದ್ಮರಾಜ್ ಪ್ರಶ್ನೆ ಕೇಳ್ತಾ ಇರೋದು. ಜೊತೆಗೆ 2010 ನಾನು ಆರ್ ಅಶೋಕ್ ಅವರಿಗೂ 1 ಕೋಟಿ ದುಡ್ಡು ಕೊಟ್ಟಿದ್ದೆ, ಆನಂತರ ಅದನ್ನು ಅವರು ವಾಪಸ್ ಕೊಟ್ಟರು ಅಥವಾ ನಾನು ವಾಪಸ್ ಪಡ್ಕೊಂಡಿದ್ದೀನಿ ಅದು ನಿಜ, ದುಡ್ಡಿನ ವ್ಯವಹಾರಗಳನ್ನು ಮಾಡಿದ್ದೀನಿ ನಾನು BJP ನಾಯಕರ ಜೊತೆಗೆ ಅನ್ನೋದು ಪದ್ಮರಾಜ್ ಅವರು ಮಾಡ್ತಾ ಇರುವಂಥ ಆರೋಪ. ಅಲ್ಲಿಗೆ ಇದು ಮತ್ತೊಂದು ಆಯಾಮವನ್ನು ಕೂಡ ತೆಗೆದುಕೊಂಡಿದೆ. ಕೊಲೆ ಬೆದರಿಕೆ, ಅವಾಚ್ಯ ಶಬ್ದಗಳ ನಿಂದನೆ ಅದು ಒಂದು ಆಯಾಮ, ಆದರೆ ಮತ್ತೊಂದು ಆಯಾಮ ಹಣದ ವ್ಯವಹಾರ ಗೋಪಾಲಯ್ಯ ಪದ್ಮರಾಜ್ ಜೊತೆಗೆ ಮಾಡಿದ್ದಾರೆ ಅನ್ನೋದು ಮತ್ತೊಂದು ಆಯಾಮ. ಇಲ್ಲಿ ಗೋಪಾಲಯ್ಯ ಅವರು ಕೂಡ ಮುಂದಕ್ಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಕೊಡಬೇಕಾಗತ್ತೆ. ಯಾಕಂತಂದರೆ ಅವರೇ ಹೇಳಿದ್ದಾರೆ ಆತ ಏನೋ ಕ್ಲಬ್ ನಡೆಸ್ತಾನೆ, ಇದ್ದಿದ್ದವರಿಗೆಲ್ಲ ಬೆದರಿಕೆ ಹಾಕ್ತಾನೆ ಅಂತೆಲ್ಲ ಸೆಷನಲ್ಲಿ ಮಾತನಾಡಿದ್ದಾರೆ. ಈಗ ಅದಕ್ಕೆ ಪದ್ಮರಾಜ್ ಮಾತನಾಡಿರೋದ್ರಿಂದ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿಯೂ ಕೂಡ ಗೋಪಾಲಯ್ಯ ಅವ್ರದ್ದು. 15 ಲಕ್ಷ ತೆಗೆದುಕೊಂಡಿರೋದು ಹೌದಾ? ಕಾಂಟ್ರ್ಯಾಕ್ಟ್ ಕೊಡಿಸ್ತೀನಿ ಅಂತ ನೀವು ಲಂಚ ತೆಗೆದುಕೊಂಡಿರೋದು ಹೌದಾ? ಆ ನಂತರ ನೀವು ಗುತ್ತಿಗೆ ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ಆತ ದುಡ್ಡು ವಾಪಸ್ ಕೇಳ್ತಾ ಇರೋದು ಹೌದಾ? ಎಲ್ಲ ಪ್ರಶ್ನೆ ಸಹಜವಾಗಿ ಉದ್ಭವ ಆಗೇ ಆಗುತ್ತೆ. ಶಾಸಕರಾಗಿ ನೀವು ಮಾಡಿರುವಂಥ ಆರೋಪ ಒಂದು ಕಡೆಯಾದರೆ,
ಅವರು ಮಾಡ್ತಾ ಇರುವಂಥ ಪ್ರತ್ಯಾರೋಪ ಮತ್ತೊಂದು ಕಡೆ, ಅದಕ್ಕೂ ಕೂಡ ಉತ್ತರ ಕೊಡುವಂಥ ಜವಾಬ್ದಾರಿ ಮಾನ್ಯ ಶಾಸಕರಾದಂಥ ಗೋಪಾಲಯ್ಯ ಅವರದ್ದು ಆಗಿರುತ್ತೆ. ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕುವಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಏನು ಹಣಕ್ಕೆ ಬೆಡಕೆ ಇಕ್ಕಿರುವಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ, ಏನಾರ ಸತ್ಯ ಇದ್ರೆ ಅದ್ರಲ್ಲಿ ನಾನು ಮಾತ್ರ ಅವ್ರು ಹೇಳಿ ಮಾಡಿರೋ ಸತ್ಯನ ಇದ್ರೆ ದೇವ್ರ ಭಗವಂತ ನನ್ನ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಅದೆಲ್ಲ ಸುಳ್ಳು, ಟಿಕೆಟ್ ಎಲ್ಲ ಸುಳ್ಳು, ಅವೆಲ್ಲ ಯಾಕೆ ಸುಳ್ಳು ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು. ಹಣಕಾಸಿನ ವ್ಯವಹಾರ ಇದ್ದಿದ್ದು ಕೆಲ್ಸಕ್ಕೆ ಕಾಂಟ್ರಾಕ್ಟ್ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದ್ ನಿಜ, ಕೆಲ್ಸ ಕೊಡ್ಲ. ರಾತ್ರಿ ಫೋನ್ ಮಾಡಿದೆ ಆ ವಿಷಯಕ್ಕೆ ಏನೋ ಸ್ವಲ್ಪ ರೇಗಾಡುದು, ನಾನು ಸ್ವಲ್ಪ ರೇಗಾಡ್ ಹಾಕ್ಬಿಟ್ರೆ ಇನ್ನೇನು ಬೇರೆ ಏನು ನಡೆದಿಲ್ಲ. ಏನೋ ಒಂದು 15 ಲಕ್ಷ ಎಲ್ಲ ಕೆಲ್ಸ ಕೊಡ, ಕೆಲ್ಸ ಕೇಳ ದುಡ್ಡು ಕೇಳ ಕೆಲ್ಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಮಾತು ಹೌದೌದು. ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. ಮೇಯರ್ ಮಾಡ್ತೀನಿ ಅಂತ 2010 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡ್ಲ, ನಾನು ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನು ನನ್ನ ಕೇಳಿ, ನಾನೇನು ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದ್ ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿಳ್ಸ್ಕೊಂತವ್ರೆ. 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗು ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದ್ದೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದ್ದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು ಅವರೇ, ಅದಕ್ಕೆಲ್ಲ ಸಂಪರ್ಕ. ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ಅದೆಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕುವಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಏನು ಹಣಕ್ಕೆ ಬೆಡಕೆ ಇಕ್ಕಿರುವಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ, ಏನಾರ ಸತ್ಯ ಇದ್ರೆ ಅದ್ರಲ್ಲಿ ನಾನು ಮಾತ್ರ ಅವ್ರು ಹೇಳಿ ಮಾಡಿರೋದು ಸತ್ಯ ಏನ ಇದ್ರೆ ದೇವ್ರ ಭಗವಂತ ನನ್ನ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಅದೆಲ್ಲ ಸುಳ್ಳು, ಟಿಕೆಟ್ ಎಲ್ಲ ಸುಳ್ಳು, ಅವೆಲ್ಲ ಯಾಕೆ ಸುಳ್ಳು ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು. ಹಣಕಾಸಿನ ವ್ಯವಹಾರ ಇದ್ದಿದ್ದು ಕೆಲ್ಸಕ್ಕೆ ಕಾಂಟ್ರಾಕ್ಟ್ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದ್ ನಿಜ, ಕೆಲ್ಸ ಕೊಡ್ಲ. ರಾತ್ರಿ ಫೋನ್ ಮಾಡಿದೆ ಆ ವಿಷಯಕ್ಕೆ ಏನೋ ಸ್ವಲ್ಪ ರೇಗಾಡುದು, ನಾನು ಸ್ವಲ್ಪ ರೇಗಾಡ್ ಹಾಕ್ಬಿಟ್ರೆ ಇನ್ನೇನು ಬೇರೆ ಏನು ನಡೆದಿಲ್ಲ. ಏನೋ ಒಂದು 15 ಲಕ್ಷ ಎಲ್ಲ ಕೆಲ್ಸ ಕೊಡ, ಕೆಲ್ಸ ಕೇಳ ದುಡ್ಡು ಕೇಳ ಕೆಲ್ಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಮಾತು ಹೌದೌದು. ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. ಮೇಯರ್ ಮಾಡ್ತೀನಿ ಅಂತ 2010 ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡ್ಲ, ನಾನು ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ನಾನು ಕೇಳಿ, ನಾನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದ್ ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿಳ್ಸ್ಕೊಂತವ್ರೆ. 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗು ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದ್ದೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದ್ದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು ಅವರೇ, ಅದಕ್ಕೆಲ್ಲ ಸಂಪರ್ಕ. ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ಪದ್ಮರಾಜ್ ಅವರು ಮಾತನಾಡಿರೋದು ಈಗ ಮತ್ತೆ ಬೇರೆ ಆಯಾಮವನ್ನು ಪಡ್ಕೊಳ್ತಾ ಇದೆ. ಕಾರಣ, ಗೋಪಾಲಯ್ಯ 15 ಲಕ್ಷ ಪಡೆದಿದ್ದಾರೆ ಗುತ್ತಿಗೆ ಕೊಡಿಸ್ತೀನಿ ಅಂತ. ಆರ್ ಅಶೋಕ್ 1 ಕೋಟಿ ಪಡೆದಿದ್ದಾರೆ. ಅದು ಯಾವಾಗ ಅಂತಂದ್ರೆ 2010, ಆಗ BJP ಸರ್ಕಾರ ಇತ್ತು. ಹಂಗಿದ್ರೆ ಆ ಸಂದರ್ಭದಲ್ಲಿ ಮೇಯರ್ ಹುದ್ದೆಗಳು ಮಾರಾಟ ಆಗ್ತಿತ್ತ ಗೊತ್ತಿಲ್ಲ. ಪದ್ಮರಾಜ್ ಅವರು ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಹಂಗ ಅನ್ಸುತ್ತೆ, ಮೇಯರ್ ಹುದ್ದೆ ಬೆಂಗಳೂರಲ್ಲಿ ಮಾರಾಟ ಆಗಿತ್ತ, ಆರ್ ಅಶೋಕ್ ಅವರು ಮಾರಾಟ ಮಾಡಿದ್ರ? ಸೊ ಇದು ಕ್ವಶನ್ ಮಾರ್ಕ್. ಇದು ಪದ್ಮರಾಜ್ ಅವರು ಪ್ರಶ್ನೆ ಅಥವಾ ಆರೋಪವನ್ನು ಮಾಡಿದ್ರಿಂದ ಇದಕ್ಕೆ ಆರ್ ಅಶೋಕ್ ಅವರು ಉತ್ತರ ಕೊಡಬೇಕಾಗತ್ತೆ ಅಂತ ನಾನು ಭಾವಿಸ್ತೀನಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇದೆ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.
ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.